ಕೊರೋನಾ ಕಾರಣದಿಂದಾಗಿ ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಹುಟ್ಟುಹಬ್ಬವನ್ನು ಕಳೆದ ಎರಡು ವರ್ಷಗಳಿಂದ ಅಭಿಮಾನಿಗಳ ಜೊತೆಗೆ ಆಚರಿಸಿಕೊಂಡಿಲ್ಲ. ಯಶ್ ಕೊನೆಯದಾಗಿ ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಜೊತೆಗೆ ಆಚರಿಸಿಕೊಂಡಿದ್ದು 2020ರಲ್ಲಿ. ಅಂದು ಯಶ್ ಅಭಿಮಾನಿಗಳನ್ನ ಉದ್ದೇಶಿಸಿ ಮಾತನಾಡಿದ್ರು. ಅಭಿಮಾನಿಗಳ ಪ್ರೀತಿಗಾಗಿ ಯಶ್ ಅವತ್ತು ಏನ್ ಮಾತನಾಡಿದ್ರು ಅನ್ನೋದನ್ನ ನೀವೇ ನೋಡಿ. ನೀವೆಲ್ಲರೂ ಇಷ್ಟು ಪ್ರೀತಿಯಿಂದ ಇಷ್ಟೆಲ್ಲ ಮಾಡಿದ್ದೀರಾ, ನಾವು ಅದಕ್ಕೋಸ್ಕರನೇ ಬಂದಿದ್ದೀವಿ. ಇಡೀ ಜಗತ್ತು ನೋಡ್ತಾ ಇರುತ್ತೆ, ದಯವಿಟ್ಟು ಎಲ್ಲ ತಾಳ್ಮೆಯಿಂದ ನೀಟಾಗಿ ನಡ್ಕೋಬೇಕು. ನಾವು ಅಲ್ಲೆಲ್ಲರೂ ಸೈಲೆಂಟ್ ಆಗಿ ನಿಂತಿದ್ದಾರೆ, ಇಲ್ಲಿ ಮುಂದೆ ತಳ್ಳಾಡ್ತಿದ್ರೆ ತಪ್ಪಾಗುತ್ತೆ. ಸೈಲೆಂಟ್ ಆಗಿರ್ಬೇಕು. ಒಂದ್ ನಿಮಿಷ ಹಿಂದೆ ಬರ, ಹಿಂದೆ ಬಂದ್ರು ನೀವೇ ಹತ್ರದಿಂದ ನೋಡ್ತಾ ಇರೋದು, ನೀವೇ ಹಿಂಗ ಆಡಿದ್ರೆ ಹಿಂಗೆ ಇಲ್ಲಿ ಯಾರು ವರ್ಕ್ ಬರ್ತು ಒಂಚೂರು ಹಿಂದೆ ಹೋಗ. ನಾನು ಇಲ್ಲ ಅಂದ್ರೆ ಓಟ್ ಬಿಡ್ತೀನಿ, ಈಗ ಹೇಳ್ತಾ ಇದ್ದೀನಿ. ಒಂದೆರಡು ನಿಮಿಷ ಹಿಂದೆ ಹೋಗಿ ಅಲ್ಲ, ನನ್ನ ಪ್ರೀತಿಯ ಮಂಟಮಾಸ್, ನನ್ನ ಲೈಫಲ್ಲಿ ನಾನು ಯಾವತ್ತು ಬರ್ತಿದಾಗ ಇಂಪಾರ್ಟೆನ್ಸ್ ಕೊಟ್ಟವನೇ ಅಲ್ಲ. ಚಿಕ್ಕದ್ರಿಂದ ನನಗೆ ಇದ್ದಿದ್ದು ಒಂದೇ ಆಸೆ, ಯಾವತ್ತು ನಾವು ಹುಟ್ಟಿದೀವಿ ಅಂತ ನಾವು ನಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬಾರ್ದು, ಇನ್ನೊಬ್ರು ಖುಷಿ ಪಡೋ ತರ ಆಗ್ಬೇಕು ಅಂತ. ಬೇರೆ ಫೀಲ್ಡ್ ನಲ್ಲಿ ಹೋಗಿದ್ದಿದ್ರೆ ಜೀವಮಾನ ಪರ್ಯಂತ ಕಷ್ಟಪಟ್ಟಿದ್ರು ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಯಾವ ಜನ್ಮದ ಪುಣ್ಯನೋ ನನ್ನ ಅದೃಷ್ಟನೋ ನಿಮ್ಮೆಲ್ಲರ ಪ್ರೀತಿ, ಇಷ್ಟು ಪ್ರೀತಿ ಸಂಪಾದನೆ ಮಾಡೋ ಅಂತ ಒಂದು ಅವಕಾಶ ಭಗವಂತ ಮಾಡಿಕೊಟ್ಟಿದ್ದಾನೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಾನು ನಿಮ್ಮನ್ನು ರಿಕ್ವೆಸ್ಟ್ ಮಾಡೋದು ಒಂದೇ, ಮನೆ ಹತ್ರ ಮಾಡಿದೆ. ಇಲ್ಲಿ ಮಾಡಿರೋ ಕಾರಣ ಏನು ಗೊತ್ತಾ, ಯಾವತ್ತು ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು, ರೋಡ್ ಜಾಮ್ ಆಗಬಾರ್ದು, ಇನ್ನೊಂದೇನೋ ತೊಂದರೆ ಆಗಬಾರ್ದು ಅಂತ. ಈಗ ಇಲ್ಲಿ ಸ್ಟೇಜ್ ಮೇಲೆ ಸುಮ್ ಸುಮ್ಮನೆ ಬಂದ ಜನ ನಿಂತ್ಕೊಂಡು ತುಂಬಿಕೊಂಡು ಡಿಸಿಪ್ಲಿನ್ ಹಾಳು ಮಾಡಿಬಿಡಿ. ಏನೋ ಪ್ರೀತಿಯಿಂದ ಮಾಡಿದ್ರೆ ಅದನ್ನ ನೀಟಾಗಿ ಮಾಡ್ಕೊಳ್ಳಿ. ಫಸ್ಟ್ ನೀವು ಕ್ಲಿಯರ್ ಆಗಿ ಹಿಂದೆ ಸ್ಪ್ರೆಡ್ ಆಗಿ. ನಾನು ಹಿಂದೆ ಯಾರು ಇದು, ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಒಂಚೂರು ಹಿಂದೆ ಹೋಗಿರಪ್ಪ, ಮೈಕ್ ಮತ್ತೆ ಕಟ್ಟಾದ್ರೆ ಮಾತಾಡೋಕ್ಕಾಗಲ್ಲ, ನಾನು ಆಮೇಲೆ ಹಿಂದೆ ಹಂಗೆ ಹೋಗ್ಬೇಕಾಗುತ್ತೆ. ಸ್ವಲ್ಪ ಹಿಂದೆ ಹೋಗಿ ಮತ್ತೆ ಮೈಕ್ ಕಟ್ಟಾದ್ರೆ ಕರೆಕ್ಟ್ ಆಗಲ್ಲ, ಹಿಂದೆ ಹೋಗ್ಬೇಕು. ಕೇಳಿಸ್ತಾ ಇದೆ ಎಲ್ರಿಗೂ? ಇನ್ನೊಂದು ಯಾವುದೋ ಮೈಕ್ ಇದೆಯಾ? ಕೂಡ ಬಾ ಮೈಕ್ ಕೊಡು. ಫಸ್ಟ್ ಸ್ಟೇಜ್ ಮೇಲೆ ಹಿಂದೆ ಹೋಗಿ, ಸ್ಟೇಜ್ ಮೇಲೆ ಹಿಂದೆ ಹೋಗಿ. ಇನ್ನೊಂದು ಮೈಕ್ ಇದ್ರೆ ಕೊಡ್ರಪ್ಪ. ಸರಿ, ನಿಮಗೆಲ್ಲ ಬೇಜಾರಾಗಬಾರ್ದು, ಟೀಸರ್ ಬಂದಿಲ್ಲ ಅದಕ್ಕೋಸ್ಕರ ಒಂದೇ ಒಂದು KGF 2 ಒಂದು ಡೈಲಾಗ್ ನಿಮಗೋಸ್ಕರ ಹೇಳ್ತೀನಿ. ಸಿನಿಮಾದಲ್ಲಿ ನೋಡಿದ್ರೆ ಮಜಾ ಬಂದಿರೋದು, ಬಟ್ ಎನಿವೇಸ್ ಚಿಕ್ಕದಾಗಿ ಒಂದು ಹೇಳ್ತೀನಿ ನಿಮಗೋಸ್ಕರ. ಟೀಸರು ದಯವಿಟ್ಟು ಕ್ಷಮೆ ಇರಲಿ, ಆದಷ್ಟು ಬೇಗ ಬಿಡ್ತೀವಿ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಟೀಸರ್ ಬಿಡಬೇಕು, ನಮಗೆ ಟೈಮ್ ಇರಲಿಲ್ಲ ಆದ್ರಿಂದ ಮಾಡೋಕ್ಕಾಗಿಲ್ಲ. ಸಾರಿ ಕೇಳ್ತೀವಿ, ಕ್ಷಮೆ ಕೇಳ್ತೀವಿ.